गुड मॉर्निंग स्टूडेंट्स, सिद्धांत निर्वहणेय अध्यायद कोनेय हंतवन्न तलुपुवंत क्षण नोडोण। इल्लि केलसवन्न याव रीति माडबेकु, यारिंद माडिसिकोळ्ळबेकु, इदरिंद कंपनिगे एष्टु लाभवागुत्तदे ಎಂಬ ಒಂದು ಅಂದಾಜನ್ನ ಹಾಕುತ್ತ, ಯೋಜಿಸುತ್ತ. ನಿರ್ವಹಣೆಯ ಉನ್ನತ ಹಂತ ಬಿಟ್ಟು ಬಿಡದೆ ಮುಂದೆ ಸಾಗುವಂತಹ ಸಂದರ್ಭದ ಒಂದು ಕೊನೆಯ ವಿಶೇಷ ಅಧ್ಯಯನ ನೋಡೋಣ. ಇಲ್ಲಿ ಅಧಿಕಾರಿಗಳು ತಮ್ಮ ವಿವಿಧ ವಿಭಾಗದಲ್ಲಿ ನಾವು ನೋಡೋಣ ಕೆಲಸವನ್ನ ಮಾಡ್ತಕ್ಕಂಥ ಜನ. ವಿವಿಧ ವಿಭಾಗ, ಸಣ್ಣ ವಿಭಾಗ, ದೊಡ್ಡ ವಿಭಾಗ, ಇನ್ನಿತರ ಉತ್ಪಾದನಾ ವಿಭಾಗ, ಹಣಕಾಸು, ಮಾರಾಟ ವಿಭಾಗ. ಓಕೆ, ತರಬೇತಿಯನ್ನ ಯಾರಿಗೆ ನೀಡುವುದು ಎಂಬುದು ದೊಡ್ಡ ಪ್ರಶ್ನೆ. ಯಾರಿಗೆ ತರಬೇತಿಯನ್ನು ನೀಡುವುದು? ಇಲ್ಲಿ ನಿರ್ದಿಷ್ಟ ಸೆಲೆಕ್ಟೆಡ್ ಪೀಪಲ್ಸ್ ದ ನೀಡ್ ಎಕ್ಸ್ಟ್ರಾ ಟ್ರೈನಿಂಗ್. ಒಂದು ಶಾಲೆಯಲ್ಲಿ ಮಂದಗತಿ ವಿದ್ಯಾರ್ಥಿಗಳ ಮೇಲೆ ಹೆಚ್ಚಿನ ಲಕ್ಷ್ಯ, ಏಕೆಂದರೆ ಅವರು ಶಿಕ್ಷಣದ ಒಟ್ಟು ಫಲಿತಾಂಶವನ್ನು ಕಡಿಮೆ ಮಾಡಬಹುದು. ಅವರಿಗೆ ವಿಶೇಷವಾದ ಕ್ಲಾಸಸ್ ಆ ರೀತಿ ಇಲ್ಲಿ ಅಲ್ಲ. ಇನ್ನು ಅತಿ ಚುರುಕಾದಂತಹ ವಿದ್ಯಾರ್ಥಿಗಳನ್ನ ಬೇರ್ಪಡಿಸಿ ಅವರಿಗೆ ಮತ್ತಷ್ಟು ಅಭ್ಯಾಸ ಹೇಗೆ ಮಾಡಬೇಕು ಎಂಬುದರ ಒಂದು ತಿಳುವಳಿಕೆಯನ್ನು ನೀಡುವುದು ಇಲ್ಲಿ ಕೂಡ ಬೇರ್ಪಡಿಸುವಿಕೆ ನಡೆಯುತ್ತದೆ. ನೋಡೋಣ ತರಬೇತಿಯ ವಿಧಾನಗಳಲ್ಲಿ ಮೊದಲನೇ ವಿಧಾನ ಕಾರ್ಯನಿರತ ವಿಧಾನ. ಇದನ್ನು ಅರ್ಥ ಮಾಡಿಕೊಳ್ಳಿ, ಕಾರ್ಯವನ್ನ ಮಾಡುವುದರ ಜೊತೆಗೆ ಅವರು ತರಬೇತಿಯನ್ನ ತೆಗೆದುಕೊಳ್ಳಬೇಕು. ಈ ಕೆಲಸ ಕಾರ್ಯದ ಅವಧಿ ಮುಂಜಾನೆ 10 ಗಂಟೆಯಿಂದ 5 ಗಂಟೆಯವರೆಗೆ ಇದ್ದರೆ ಈ ಕೆಲಸವನ್ನ ಮಾಡುತ್ತಾ ಕೊನೆಗೆ 1 ಗಂಟೆ 2 ಗಂಟೆ ತರಬೇತಿಯನ್ನ ತೆಗೆದುಕೊಳ್ಳಬೇಕಾಗುತ್ತದೆ. ಇಟ್ ಇಸ್ ಕಾಲ್ಡ್ ಆನ್ ದಿ ಜಾಬ್ ಟ್ರೈನಿಂಗ್. ಆನ್ ದಿ ಜಾಬ್ ಟ್ರೈನಿಂಗ್, ಇಲ್ಲಿ ಕೆಲಸವನ್ನ ಬಿಟ್ಟು ತರಬೇತಿಯನ್ನ ಪಡೆಯುವ ಹಾಗಿಲ್ಲ. ಇಲ್ಲಿ ಕೆಲಸನೂ ಕೂಡ ಮಾಡಬೇಕು ಮತ್ತು ತರಬೇತಿಯನ್ನ ಕೂಡ ಪಡೆದುಕೊಳ್ಳಬೇಕಾಗುತ್ತದೆ. ವಿದ್ಯಾರ್ಥಿಗಳು ನೋಡೋಣ, ಮೊದಲನೇದಾಗಿ ಪ್ರಶಿಕ್ಷಣಾರ್ಥಿ, ಶಿಕ್ಷಣ ಯಾರಿಗೆ ಕೊಡಬೇಕು? ಪ್ರಶಿಕ್ಷಣಾರ್ಥಿ ಕಾರ್ಯಕ್ರಮಗಳು ಅಂದರೆ ಮೊದಲನೇ ಅಧ್ಯಾಯದಲ್ಲಿ ಇರ್ತಕ್ಕಂತಹ ನಿರ್ವಹಣೆಯ ಹಂತಗಳಲ್ಲಿ ಉನ್ನತ ಹಂತಕ್ಕೆ ಸಂಬಂಧಪಟ್ಟದ್ದು ಇದಾಗಿದೆ. ಉನ್ನತ ನಿರ್ವಹಣೆಯ ಕಾರ್ಯವನ್ನ ನಿರ್ವಹಿಸುವ ಯೋಗ್ಯತೆಯನ್ನ ಪಡೆದುಕೊಳ್ಳುವಂತಹ ವ್ಯಕ್ತಿಯನ್ನ ಸಿದ್ಧಪಡಿಸುತ್ತದೆ, ಅವನನ್ನ ದಕ್ಷನನ್ನಾಗಿ, ಅವನನ್ನ ಜಾಣನನ್ನಾಗಿ, ಅವನನ್ನ ಸಾಕಷ್ಟು ಸಂಪನ್ಮೂಲ ಭರಿತ ವ್ಯಕ್ತಿಯನ್ನಾಗಿ ಮಾಡುವ ಪ್ರಯತ್ನ ಇದಾಗಿದೆ. ಇದರಿಂದ ಕೆಲಸಗಳು ಸೌಲಭ ಸರಳವಾಗಿ ಮುಂದೆ ಸಾಗಬಹುದು ಎಂಬ ಅವರ ಉದ್ದೇಶ ಇರಬಾರುತ್ತದೆ. ಎರಡನೇದಾಗಿ ವಿದ್ಯಾರ್ಥಿಗಳೇ, ವ್ಯಕ್ತಿಗತ ತರಬೇತಿ. ವ್ಯಕ್ತಿಗತ ತರಬೇತಿ ಎಂದರೆ ಇಲ್ಲಿ ಮಧ್ಯಮ ಹಂತದಲ್ಲಿ ಯಾವುದೇ ಅಧಿಕಾರಿ ಮ್ಯಾನೇಜರ್ ಇದ್ದಾಗ ಅವನು ತನ್ನ ಕೈ ಕೆಳಗೆ ಇರ್ತಕ್ಕಂತಹ ಕಾರ್ಮಿಕರ ಸಮೂಹದ ಜನರಿಗೆ ಕೆಲಸ ಮಾಡುವುದರ ಜೊತೆಗೆ ಅವರನ್ನ ಪ್ರತ್ಯೇಕವಾಗಿ ಕರೆದು ಆ ಕೆಲಸವನ್ನು ಯಾವ ರೀತಿ ಮಾಡಬೇಕು, ಯಾವ ರೀತಿ ಅದನ್ನ ಪ್ರತ್ಯಕ್ಷವಾಗಿ, ಫಾರ್ ಎಕ್ಸಾಂಪಲ್ ಟೇಲರಿಂಗ್ ವೃತ್ತಿಯಲ್ಲಿ ಇರ್ತಕ್ಕಂತಹ ಜನರಿಗೆ ಬಟ್ಟೆಯನ್ನ ಯಾವ ರೀತಿ ಕಟ್ಟು
ಒಂದು ಹಂತವನ್ನು ಮುಂದಿನ ವಿಡಿಯೋ